ನಾ ಅಣ್ಣ ಅವನ್ ತಮ್ಮ, ಬಟ್ ತಂದೆ ಬೆಳ್ಳಿಗೆ ತಾಯಿ ಕಪ್ಪಗಿರ್ತಾರೆ, ತಾಯಿ ನಂತರ ತಂದೆ ಅಂತ ಜಂಗ್ಲಿ ಡೈಲಾಗ್ ತರ ಅದು. ಸೊ ಹಂಗಾಗಿ ನಮ್ಮಮ್ಮ ಕಪ್ಪಗೆ, ಇವರಪ್ಪ ಬೆಳ್ಳಿಗೆ, ಬಟ್ ಅವರಪ್ಪ ನಮ್ಮಪ್ಪನೇ. ಪ್ರೇಮ್ ಸರ್, ನಟನಾಗಿ ಎಲ್ರಿಗೂ ಹಾರೈಸೋದಕ್ಕೆ ಬಂದಿದ್ದೀರಾ, ತಂದೆಯಾಗಿ ಕೂಡ ಬಂದಿದ್ದೀರಾ. ನಮ್ಮ ಅಮ್ಮು ಸಿನಿಮಾದ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ಕರೆಕ್ಟ್, ನಮ್ಮ ಹೀರೋ ಬಗ್ಗೆ ಮಾಡ್ತದೆ ನೋಡಪ್ಪ. ಸಾರಿ ರಕ್ಷಿತ್ ಅಪ್ಪ, ರಕ್ಷಿತು ಸಾರಿ, ನಮ್ಮ ನಾನು ಪ್ರೊಡ್ಯೂಸರ್ ಜೊತೆ ಕೂತ್ಕೊಂಡು ನೀನು ಪ್ರೊಡ್ಯೂಸರ್ ಅನ್ಕೊಂಡಿದ್ದೀನಿ ಅವಾಗ್ಲಿಂದ, ಇದ್ಯಾವ ಪ್ರೊಡ್ಯೂಸರ್ ತರ ಆರಾಮಾಗಿ ಕೂತ್ಕೊಂಡಿದ್ದೀರಲ್ಲ ಅಂತ. ನೀನು ಒಂಥರ ಪ್ರೊಡ್ಯೂಸರ್ ಅಪ್ಪ. ಹೌದಾ, ಸಾರಿ ಮಾ, ದಯವಿಟ್ಟು ಕ್ಷಮಿಸು, ನಿನಗೂ ತುಂಬ ಒಳ್ಳೆಯದಾಗಿ. ಇಲ್ಲ ನಾನು ಸಾರಿ 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 ಸಾರಿನಪ್ಪ, ಸಾರಿ ಸಾರಿ. ನಾನು ಪ್ರೊಡ್ಯೂಸರ್ ಹಿಡ್ಕೊಬಿಟ್ಟೆ ಆರಾಮಾಗಿ, ಎಲ್ಲ ಕಲರ್ ಕಲರ್ ಕೂತವರಲ್ಲ. ಎಲ್ರಿಗೂ ನಮಸ್ಕಾರ, ಮಾಧ್ಯಮಕ್ಕೆ ನಮಸ್ಕಾರ. ತುಂಬ ಆತ್ಮೀಯವಾದಂಥ ಟೀಮ್ ಇದು ನನಗೆ. ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು 20-25 ವರ್ಷದಿಂದ ಎಲ್ಲನೂ ಪರಿಚಯ ಇರೋಂಥವ್ರೆ. ಮಹೇಶ್ ಬಾಬು ಅವರಾಗಿರ್ಬೋದು, ಅನೂಪ್ ಆಗಿರ್ಬೋದು, ಮತ್ತು ಹೊಸ ತಂಡ. ಮೊದಲನೇದಾಗಿ ನಮ್ಮ ಜಿ ಟಿ ವಿಯ ವರುಣ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವರುಣ್ ಫೋನ್ ಮಾಡಿ ಹೇಳ್ದ, ಅಣ್ಣ ಈ ಥರ ಒಂದು ಹೊಸ ಟೀಮು ಒಂದು ಹೊಸ ಕತೆ ಮಾಡಿಕೊಂಡಿದೆ, ನಿಮ್ಮ ಮಗಳಿಗೆ ಹೇಳಿ ಮಾಡಿದಂಥ ಕ್ಯಾರೆಕ್ಟರ್ನ ಒಂದು ಸರಿ ಕತೆ ಕೇಳಿ ಅಂತ. ಸೊ ಮಹೇಶ್ ಸರ್ ಬಂದರು, ವಿಜಯ್ ಈಶ್ವರ್ ಅವರು ಬಂದರು. ಸೊ ವಿಜಯ್ ಈಶ್ವರ್ ಅವರು ಕತೆ ಹೇಳೋದ್ರಲ್ಲಿ ಕಿಂಗು, ಜೊತೆನಲ್ಲಿ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಸಪ್ರೇಟ್ ಸಪ್ರೇಟ್. ವಿಜಯ್ ಈಶ್ವರ್ ಅವರೇ, ಏ ತುಂಬ ಚೆನ್ನಾಗಿ ಬರೆದಿದ್ಯಾ ಕಣಪ್ಪ, ಮಹೇಶ್ ಅಣ್ಣ ಅವರೆಲ್ಲ ಹೇಳ್ತಿದ್ರು. ನಮ್ಮ ಪ್ರೇಮ್ ಸರ್ ಅವರು ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟ್ರು, ಇದು ಡೈಲಾಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋರಂಥವ್ರು. ತುಂಬ ಅದ್ಭುತವಾದಂಥ ವ್ಯಕ್ತಿ, ಅದ್ಭುತವಾದಂಥ ಪ್ರತಿಭೆ. ಕೃಷ್ಣಂ ಪ್ರಣಯ ಸಖಿಗ ಅವರೇ ಸಾಂಗ್ ಬರೆದಿದ್ದ. ಹೌದಾ, ಅಲ್ಲ ಸಾಂಗ್ ಹಿಂಗೆ ಬರೆಯೋಕೆ ನನ್ನ ನೋಡ್ಕೊ ಒಂಚೂರು. ಇದಲ್ಲಿ ಚೆನ್ನಾಗಿದೆ ಅದಕ್ಕೇನೆ. ಸೊ ತುಂಬ ಅದ್ಭುತವಾದ ಕತೆ ಹೇಳಿದ್ರು, ಬಹಳ ಇಷ್ಟ ಆಯಿತು. ಖಂಡಿತವಾಗ್ಲೂ ಈ ಸಿನಿಮಾ ಮಾಡಿಸೇ ಮಾಡಿಸ್ತೀನಿ ನನ್ನ ಮಗಳಿಗೆಲ್ಲ ಅಂತ ಹೇಳಿ ಸಿನಿಮಾನ ಮಾಡಿಸ್ದೆ. ಆ್ಯಂಡ್ ತುಂಬ ಖುಷಿಯಾಗಿದ್ದು, ಈಗ ನಂಗೆ ಶಾಕ್ ಆಗಿದ್ದು, ಎಕ್ಸೈಟ್ ಆಗಿದ್ದು ಎಲ್ಲಾನು ಅಂದರೆ ಕೋ ಇನ್ಸಿಡೆಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರವಳನ್ನ ಕರೆಯೋದೆ ಅಮ್ಮು ಅಮ್ಮು ಅಂತ ಹೇಳಿ. ಸೊ ಅದೇ ಅದೇ ಹೆಸರಲ್ಲೇ ಟೈಟಲ್ ಬಂದಿದೆ ಗೊತ್ತಿಲ್ಲ. ಆ್ಯಂಡ್ ಅವಳು ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು, ಕೋ ಇನ್ಸಿಡೆನ್ಸ್ ಆಗಿ ಅದು ನನ್ನ ಹೆಂಡತಿ ಹೆಸರಾಗಿತ್ತು. ಇಂಗ್ಲಿಷ್ಟು ಪ್ರೇಮ ಅಂತಾಗತ್ತೆ. ಅದರ ಜೊತೆಯಲ್ಲಿ ಮಹೇಶ್ ಬಾಬು ಸರ್ ಜೊತೆಯಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಆದರೆ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಅದೃಶ್ಯ ಇವತ್ತು ನನ್ನ ಮಗಳಿಗೆ ಸಿಕ್ಕಿದೆ, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂಥದ್ದೇ, ಕಲಿಸ್ಕೊಡಿ. ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ, ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಗೆಳೆಯ ವಿಜಿ, ಹೊಸಬರಿಗೆ ತುಂಬ ಅವನು ಅವಕಾಶಗಳು ಕೊಡೋದನ್ನು ಅವನ ತೀರಾ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ. ಸೊ ಹಿಂಗೆ ಡಿಸ್ಕಷನ್ ಅಂತ ಬಂದಾಗ, ಬೇಡ ಬೇಡ ತುಂಬ ಚೆನ್ನಾಗಿರೋ ಅಂದರೆ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಸೆಟ್ಲ್ ಆಗಿದ್ದಾರೆ, ಎಲ್ಲ ಮಾಡಿದಾರಣ, ಯಾರೋ ಏನು ಇಲ್ಲದೆ ಇರೋಂಥ ಹುಡುಗರಿಗೆ ಏನಾದರೂ ಮಾಡೋಣ ಅಂಥೇಳಿ ಸ್ಲಮ್ಗೆ ಅವನೇ ಹುಡ್ಕೊಂಡು ಹೋಗ್ಬಿಡ್ತಾನೆ. ಈ ಪ್ರತಿಭೆಗಳು ಅವ್ನ ಮನೆಗೆ ಹುಡ್ಕೊಂಬರೋದು ಬೇಕಾಗಿಲ್ಲ, ಅವನೇ ಹೋಗ್ತಾನೆ ಸ್ಲಮ್ಗೆ. ಏ ಬಾರೋ, ಯಾರೋ ಅವನ ಚೆನ್ನಾಗಿ ಹಾಡು ಹೇಳ್ತಾನಂತೆ, ಇದು ಮಾಡ್ತಾನಂತೆ ಭಾಳ ಇಲ್ಲಿ ಅಂತ ಕರೆದು ನಾನೇ ನೋಡಿದ್ದೀನಿ. ಅರ್ಜುನ್ ಜೊನಿ ಅವ್ರದಲ್ಲಿ ಕೂರಿಸ್ಕೊಂಡು, ಅರ್ಜುನ್ ಹಿಂಗೆ ಸ್ಲಮ್ಮಲ್ಲಿ ಒಂದು ಹುಡುಗ ಇದ್ದಾನೆ, ಸಕ್ಕದಾಗಿ ಆಡ್ತಾನೆ, ನೀನು ಒಂದ್ಸರಿ ಕೇಳು ಅಂತೇಳಿ ಕರೆಸಿ ಅವ್ರ ಮುಂದೆ ಕೂರಿಸಿ ಹಾಡು ಆಡಿಸಿರೋದನ್ನು ನಾನು ನೋಡಿದ್ದೀನಿ. ಈಗ ಭೀಮಾದಲ್ಲಿ ನೋಡಿರ್ಬೋದು ನೀವು, ಸಲಗಾದಲ್ಲಿ ನೋಡಿರ್ಬೋದು, ಏನು ಅಷ್ಟು ಪ್ರತಿಭೆಗಳನ್ನ ಅವ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾನೆ, ಯೂಸ್ ಮಾಡ್ಕೊಂಡಿದ್ದಾನೆ. ಅವ್ರನ್ನ ನಾವು ಕನ್ನಡಿ ಹಾಕ್ಕೊಂಡು ದುರ್ಬೀನ್ ಹಾಕ್ಕೊಂಡು ನೋಡಿದ್ರೂ ಎಲ್ಲೂ ಹುಡ್ಕೋದಕ್ಕಾಗಲ್ಲ. ಅಂಥ ಪ್ರತಿಭೆಗಳನ್ನ ಅವ್ನು ಏನು ಇಲ್ದಿರೋ ಝೀರೋ ಸ್ಕ್ರ್ಯಾಚಿಂದ ಕರ್ಕೊಂಬಂದು ಆನ್ ಸ್ಕ್ರೀನ್ ಮೇಲೆ ತೋರಿಸಿ, ಅವ್ರ ತಂದೆ ತಾಯಿ ಇರ್ಬೋದು, ಅವ್ರ ಸ್ನೇಹಿತರಿರ್ಬೋದು, ಎಲ್ಲರೂ ಸಹ ಒಂದು ಆನಂದ ಬಾಷ್ಪ ತುಂಬೋದ್ರಲ್ಲಿ ಅವನು ಹೇಳಿ ಮಾಡಿಸಿದಂಥ ಗೆಳೆಯ. ಅವನೊಂದು ಯಾವಾಗಲೂ ಚಿನ್ನ ಸಿಗೋದು ಅಂಥ ಜಾಗದಲ್ಲೇ, ಕಪ್ಪಿಗೆ ಕೊಳೆ ಇರೋ ಜಾಗದಲ್ಲೇ ಚಿನ್ನ ಸಿಗೋದು. ಸೊ ಹಂಗಾಗಿ ನಾನು ಅಲ್ಲಿ ಹುಡ್ಕೊಂಡು ಹೋಗ್ತೀನಿ. ಸೊ ಏನಂದರೆ ಕಾರಣ, ಅವನು ಬಂದಿರೋವಂಥ ರೀತಿ, ಅವನು ಕಷ್ಟಪಟ್ಟು ಬಂದಂಥ ರೀತಿ. ಸೊ ಯಾರೋ ಅವಕಾಶಗಳು ಕೊಡದೇ ಇದ್ದಾಗ ಅವನ ಆಸ್ತಿ ಅವನೇ ಮಾರಿಕೊಂಡು, ಅವ್ರ ತಂದೆ ಎದೆ ಮೇಲೆ ಕೂತ್ಕೊಂಡು ಸಿನಿಮಾ ಮಾಡಿ ನನ್ನನ್ನು ನಾನೇ ರೂಪಿಸ್ಕೋತೀನಿ ಅಂತ ಬಂದಂಥ ಗೆಳೆಯ. ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು, ಅವನೇ ಸ್ಟ್ರಗ್ಲಿಂಗಲ್ಲಿರೋ ಟೈಮಲ್ಲಿ ಅವ್ನ ಸುತ್ತ ಇರೋ ಅಷ್ಟೂ ಜನ ಹುಡುಗರು ಇವನಿಗಿಂತ ಸ್ಟ್ರಗ್ಲಿಂಗಲ್ಲಿರು, ಅವ್ರನ್ನೂ ಕರ್ಕೊಂಬಂದ ಜೊತೆಯಲ್ಲಿ, ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ. ಅದೇ ಅವ್ನ ಪ್ಲಸ್ ಪಾಯಿಂಟ್. ಅವನು ಎದ್ದರು ಬಿದ್ದರು, ಏನೇ ಆದರೂ ಏನೇ ಹೋದ್ರೂ
ಅವನು ಸಲಗ ಅವನು ಮೈ ಮೇಲಿರೋ ಕೆಸರನ್ನೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಇರ್ತಾನೆ, ಏಯ್ ನಾನು ಯಾವತ್ತಿದ್ರು ಕಿಂಗೆ ಕಣೋ ಅಂತ. ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರೈಸ್ತೀನಿ.